ಕ್ಯಾನ್ಸರ್ ಗೆ ಆನ್ಸರ್ ನ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸುಸ್ವಾಗತ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ಈ ಸಂಚಿಕೆಯಲ್ಲಿ ನೀವು ಕ್ಯಾನ್ಸರ್ ಚಿಕಿತ್ಸೆ ಪಡಿತಾ ಇರುವಾಗ ಯಾವ 5 ಮುಂಜಾಗರೂಕತೆ ಕ್ರಮಗಳನ್ನ ರೋಗಿಗಳು ವಹಿಸಬೇಕು ಮತ್ತೆ ಅವರ ದಿನಚರಿ ಅಥವಾ ಅವರ ಜೀವನ ಶೈಲಿ ಹೇಗಿರಬೇಕು ಅಂತ ತಿಳ್ಕೊತೀರಾ? ನಿಮಗೆಲ್ಲ ಸುಸ್ವಾಗತ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಆಂಕಾಲಜಿಸ್ಟ್ ಆಗಿ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡದ ಯೂಟ್ಯೂಬ್ ಚಾನೆಲ್ ಕ್ಯಾನ್ಸರ್ ಗೆ ಆನ್ಸರ್ ನ ಈ ಸಂಚಿಕೆಯಲ್ಲಿ ನೀವು ಕ್ಯಾನ್ಸರ್ ಚಿಕಿತ್ಸೆ ಪಡಿತಾ ಇರುವಾಗ ರೋಗಿಗಳು ಯಾವ 5 ಮುಂಜಾಗರೂಕತೆ ಕ್ರಮಗಳನ್ನು ವಹಿಸಬೇಕು ಮತ್ತೆ ಯಾಕೆ ಅವರ ಜೀವನ ಶೈಲಿ ಚೇಂಜ್ ಆಗಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಸುಸ್ವಾಗತ. ಕ್ಯಾನ್ಸರ್ ರೋಗದಿಂದ ಮತ್ತೆ ಕ್ಯಾನ್ಸರ್ ಗೆ ಕೊಡುವಂತ ಚಿಕಿತ್ಸೆಗಳಿಂದ ರೋಗಿಗಳ ರೋಗ ನಿರೋಧಕ ಶಕ್ತಿ ಅಂದ್ರೆ ಅವರ ಇಮ್ಯುನಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಸೋ ಕ್ಯಾನ್ಸರ್ ಚಿಕಿತ್ಸೆಗಳು ನೀವು ಕೇಳಿದ್ದೀರಾ, ಕೀಮೋಥೆರಪಿ, ರೇಡಿಯೋಥೆರಪಿ, ಇಂಥ ಚಿಕಿತ್ಸೆಗಳು ಅನೇಕ ಸೈಡ್ ಎಫೆಕ್ಟ್ಸ್ನ ಉಂಟು ಮಾಡುತ್ತೆ. ಅದರಿಂದ ಆಗೋ ದುಷ್ಪರಿಣಾಮಗಳಲ್ಲಿ ಒಂದು ಇಂಪಾರ್ಟೆಂಟ್ ಸೈಡ್ ಎಫೆಕ್ಟ್ ಏನು ಅಂದರೆ ಅವರ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಏನಿದೆ ಅದು ಕುಗ್ಗುತ್ತೆ. ಇದರಿಂದ ಅವ್ರಿಗೆ ತುಂಬ ಇನ್ಫೆಕ್ಷನ್ಗಳ ರಿಸ್ಕ್ ಇರುತ್ತೆ. ಸೋ ಈಗ ಈ ಇನ್ಫೆಕ್ಷನ್ಗಳು ಉಂಟಾಗದೇ ಇರೋದಕ್ಕೆ ಏನೇನು ಮುಂಜಾಗರೂಕತೆ ಕ್ರಮಗಳನ್ನ ವಹಿಸ್ಬೇಕು ಮತ್ತೆ ಅವರು ಯಾವ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಪೇಷಂಟ್ಸ್ ಕೇಳ್ತಾರೆ. ಸೊ ನಾನು ಈ 5 ಟಿಪ್ಸ್ನ ನಿಮ್ಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಸಿಂಪಲ್ ಇಂಥ ಸರಳ ವಿಧಾನಗಳನ್ನ ನೀವು ಅನುಸರಿಸಿ ನಿಮ್ಮ ರಿಸ್ಕ್ ಆಫ್ ಇನ್ಫೆಕ್ಷನ್, ಸೋಂಕು ಉಂಟಾಗೋದನ್ನ, ಇನ್ಫೆಕ್ಷನ್ ಆಗೋವಂಥದ್ದನ್ನ ನಾವು ತಡೆಗಟ್ಬೋದು. ಸೊ ನಂಬರ್ 1 ಏನಂತಂದರೆ ಪ್ರತಿದಿನ ಸ್ನಾನ ಮಾಡೋದು ಮತ್ತು ದಿನಕ್ಕೆ 2 ಟೈಮು ಹಲ್ಲುಜ್ಜೋದು. ಇದು ತುಂಬ ಸಿಂಪಲ್ಲು ಅಂತ ಅನಿಸುತ್ತೆ ನಿಮಗೆ, ಬಟ್ ತುಂಬ ಪೇಷಂಟ್ಸು ಸ್ನಾನ ಮಾಡ್ಬೋದಾ ಇಲ್ವಾ, ಸ್ನಾನ ಮಾಡಿದ್ರೆ ಥಂಡಿ ಆಗುತ್ತೆ ಅಂತೆಲ್ಲ ಕೆಲವು ಮಿಸ್ಕನ್ಸೆಪ್ಷನ್ಸ್ ಅಂದರೆ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ. ಸೊ ನಮ್ಮ ದೇಹದಲ್ಲಿ ನಾರ್ಮಲ್ ಆಗಿ ಅನೇಕ ಬ್ಯಾಕ್ಟೀರಿಯಾಗಳು ನಮ್ಮ ಬಾಡಿಲಿ ಅವು ಆಶ್ರಯ ಪಡಿತಾ ಇರುತ್ತೆ. ನಮ್ಮ ಬಾಯಲ್ಲಿ, ಮೂಗಲ್ಲಿ, ಗಂಟಲಿನಲ್ಲಿ, ಗುದದ್ವಾರದಲ್ಲಿ ಅನೇಕ, ಮತ್ತು ನಮ್ಮ ಚರ್ಮದ ಮೇಲೆ ಅನೇಕ ಬ್ಯಾಕ್ಟೀರಿಯಾಗಳು ನಾರ್ಮಲಿ ಇರುತ್ತೆ. ಅವು ನಮ್ಮನ್ನೇ ಅವು ಅವಲಂಬಿಸಿ ತುಂಬ ಬ್ಯಾಕ್ಟೀರಿಯಾ ಇರುತ್ತೆ. ಬಟ್ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋದ್ರಿಂದ ಅವು ನಮ್ಗೆ ಯೂಶ್ವಲಿ ಇನ್ಫೆಕ್ಷನ್ನು ಉಂಟು ಮಾಡೋದಿಲ್ಲ. ಬಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರುವಾಗ ರೋಗಿಯ ರೋಗ ನಿರೋಧಕ ಶಕ್ತಿ ಯಾವಾಗ ಡೌನ್ ಆಗುತ್ತೆ, ಇಂಥ ನಾರ್ಮಲ್ ಅವು ಗುಡ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಒಳ್ಳೆ ಬ್ಯಾಕ್ಟೀರಿಯಾನೇ ಅವ್ರಿಗೆ ಕುಂದು ತರುವಂಥ ಕಾರ್ಯಗಳನ್ನ ಮಾಡುತ್ತೆ. ಸೊ ಇದರಿಂದ ಬಾಯಿ ಹುಣ್ಣಾಗೋದು, ಮತ್ತು ಲೂಸ್ ಮೋಷನ್ ಆಗೋದು, ಈ ಥರ ಎಲ್ಲ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪ್ರತಿದಿನ ಅವರು ಸ್ನಾನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಕಾಯಿಲೆ ಬಿದ್ದಾಗ ತುಂಬ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ ಜ್ವರ ಬಂದಾಗ, ಮತ್ತು ಕೆಲವು ಸತಿ ಯೂರಿನ್ನು ಲೆಟ್ರಿನ್ ಇಲ್ಲ ಹಾಗೆ ಅವರು ಬಟ್ಟೆಯಲ್ಲೇ ಪಾಸ್ ಮಾಡ್ಕೊಂಡಿರ್ಬೋದು. ಇದರಿಂದ ಅವ್ರಿಗೆ ಅವ್ರ ಬಾಡಿ ಸೆಕ್ರೆಷನ್ಸು ಸ್ವೆಟ್ಟು ಅಂದರೆ ಬೆವರು, ಮೂತ್ರ ಮತ್ತು ಮಲ, ಇದರಿಂದ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಹೈ ಇರುತ್ತೆ. ಸೊ ಅವ್ರಿಗೆ ಪ್ರತಿದಿನ ಸ್ನಾನ ಮಾಡಿಸೋದು ತುಂಬ ಇಂಪಾರ್ಟೆಂಟು. ಕೆಲವೊಮ್ಮೆ ಪೇಷಂಟ್ ತುಂಬ ಸೀರಿಯಸ್ ಆಗಿರ್ತಾರೆ, ಅವ್ರಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸೋಷ್ಟು ಅವ್ರಿಗೆ ಶಕ್ತಿ ಇರಲ್ಲ, ತುಂಬ ಕುಗ್ಗು ಹೋಗ್ಬಿಟ್ಟಿರ್ತಾರೆ, ಬೆಡ್ ರಿಡನ್ ಆಗಿಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ನಾವು ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸ್ತೀವಲ್ಲ, ಸ್ಪಾಂಜ್ ಬಾತ್ ಅಂತ ನಾವು ಹಾಸ್ಪಿಟ್ಲಲ್ಲಿ ಮಾಡಿಸ್ತೀವಿ. ಒಂದು ಸ್ವಲ್ಪ ಬಿಸಿನೀರು ತೊಗೊಂಡು ಸೋಪಿನ ನೀರು ಮಾಡಿಕೊಂಡು ಶ್ಯಾಂಪೂ ಅಥವಾ ಸೋಪ್ ಹಾಕ್ಬಿಟ್ಟು ಸೋಪ್ ನೀರು ಮಾಡಿಬಿಟ್ಟು ಒಂದು ಬಟ್ಟೆ ತೊಗೊಂಡು ನಾವು ಸಣ್ಣ ಮಕ್ಕಳಿಗೆ ಹೇಗೆ ಒರೆಸ್ತೀವಿ ಆ ಥರ ಒರೆಸೋದ್ರಿಂದ ಸಹ ಬೆವರು, ಯೂರಿನ್ನು, ಲೆಟ್ರಿನ್ ಎಲ್ಲ ನಾವು ಕ್ಲೀನ್ ಮಾಡಿಬಿಟ್ರೆ ಪೇಷಂಟ್ಗೆ ಇನ್ಫೆಕ್ಷನ್ ಆಗೋದಿಲ್ಲ. ಮತ್ತು ಅವ್ರಿಗೆ ಸ್ನಾನ ಆದಮೇಲೆ ಅದನ್ನ ಡ್ರೈ ಮಾಡೋದು ಅದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಕೆಲವು ಸತಿ ಬೆಡ್ ರಿಡನ್ ಪೇಷಂಟ್ಗೆ ಈ ಬೆಡ್ ಸೋರ್ ಅಂತ ಹುಣ್ಣುಗಳಾಗ್ಬಿಡುತ್ತೆ ಸರಿಗೆ ಒಣಗಿಸ್ಲಿಲ್ಲ ಅಂದರೆ. ಸೊ ಒಂದು ಒಣಗಿರೋ ಟವಲ್ಲು ಅಥವಾ ಪಂಚೆ ತೊಗೊಂಡು ನೀಟಾಗಿ ಒಣಗಿಸೋದು ಇಂಪಾರ್ಟೆಂಟು. ಮತ್ತು ಹಲ್ಲುಜ್ಜೋದು ವೆರಿ ಸಿಂಪಲ್ ಸ್ಟೆಪ್ ಅದು, ಆದರೂ ಎಷ್ಟೋ ಸತಿ ಕಾಯಿಲೆ ಬಿದ್ದಾಗ ಅವರು ಹಲ್ಲುಜ್ಜೋದೆ ಮರ್ತುಬಿಡ್ತಾರೆ. ಮತ್ತು ಪೇಷಂಟ್ಸ್ ಅಟೆಂಡರ್ಸ್ ಯಾರಿರ್ತೀನಿ, ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತೀರಾ ಅವ್ರು ಸ್ವಲ್ಪ ನಿಗಾ ವಹಿಸಿ ಬೆಳಗ್ಗೆ ಒಂದು ಸತಿ, ರಾತ್ರಿ ಒಂದು ಸತಿ ಸಾಫ್ಟ್ ಬ್ರಿಸಲ್ ಇರೋವಂಥ ಬ್ರಷ್ಷು ಅಥವಾ ಈ ಸಣ್ಣ ಮಕ್ಕಳಿಗೆ ಹಲ್ಲುಜ್ಜಕ್ಕೆ ನಾವು ಬ್ರಷ್ ಯೂಸ್ ಮಾಡ್ತೀವಲ್ಲ ಆ ಥರ ಬ್ರಷಲ್ಲಿ ಹಲ್ಲುಜ್ಜೋದು ಇಂಪಾರ್ಟೆಂಟ್ ಆಗಿದೆ. ಸೆಕೆಂಡ್ ಸ್ಟೆಪ್ ಏನಂದರೆ ಕಾಯಿಲೆ ಬಿದ್ದಿರೋವಂಥವ್ರ ಜೊತೆ ಇವರು ಜಾಸ್ತಿ ಇಂಟ್ರ್ಯಾಕ್ಷನ್ನು ಇಟ್ಕೋಬಾರ್ದು. ಈಗ ಪೇಷಂಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಮನೆಯಲ್ಲೇ ಯಾರಿಗೋ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಯಾರಿಗೋ ಕೆಮ್ಮು, ನೆಗಡಿ, ಶೀತ ಆಗ್ಬಿಡುತ್ತೆ, ಆ ಥರ ಇದ್ದಾಗ ಅವ್ರ ಜೊತೆಗೆ ಜಾಸ್ತಿ ಆ ಪೇಷಂಟ್ಸು ಇಂಟ್ರ್ಯಾಕ್ಟ್ ಮಾಡೋದು ಒಳ್ಳೆಯದಲ್ಲ.
ಈ ಸಣ್ಣ ಮಕ್ಕಳು ಯೂಶಲಿ ಜ್ವರ ಗಿರ ಬಂದ್ರೆ ಏನ್ ಮಾಡ್ತಾರೆ, ಅಜ್ಜಿ ಜೊತೆ ಮಲ್ಕೋತೀನಿ ಅಂದ್ಬಿಟ್ಟು ಹೋಗಿ ಪೇಷಂಟ್ಸ್ ಜೊತೆನೆ ಮಲ್ಕೊಳಕ್ ಬರ್ತಾರೆ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅದು ಮಕ್ಕಳಿಗೆ ಏನಾಗೋದಿಲ್ಲ, ಬಟ್ ಪೇಷಂಟ್ಸ್ಗೆ ಕಾಯಿಲೆ ಒಂದು ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ಸು ಎಲ್ಲ ಹತ್ಕೊಂಡ್ಬಿಟ್ರೆ ಅವರು ತುಂಬ ಒದ್ದಾಡ್ತಾರೆ. ಮತ್ತು ಸಣ್ಣ ಸಣ್ಣ ಇನ್ಫೆಕ್ಷನ್ನು ಸಣ್ಣ ಮಗು ಕೆಮ್ಕೊಂಡು ಹಾಗೆ ಚೆನ್ನಾಗಾಗುತ್ತೆ, ಬಟ್ ಪೇಷಂಟ್ಸ್ಗೆ ಅದೇ ಒಂದು ಸೀರಿಯಸ್ ಇನ್ಫೆಕ್ಷನ್ ಆಗ್ಬೋದು. ಸೊ ಈ ಥರ ಕಾಯಿಲೆ ಬಿದ್ದಿರೋರ ಜೊತೆ ಪೇಷಂಟು ಜಾಸ್ತಿ ಇಂಟ್ರಾಕ್ಷನ್ ಮಾಡದೇ ಇರೋದು ಒಳ್ಳೆಯದು. ಎಷ್ಟೋ ಜನ ಮನೆಯಲ್ಲೇ ಪೆಟ್ಸ್ ಇಟ್ಕೊಂಡಿರ್ತಾರೆ, ನಾಯಿ ಬೆಕ್ಕು, ಮತ್ತು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಕುರಿ ಕೋಳಿ ಹಸುಗಳನ್ನೆಲ್ಲ ತುಂಬ ಪ್ರೀತಿಯಿಂದ ಅವರು ಮಕ್ಕಳ ಥರನೇ ನೋಡ್ಕೋತಾ ಇರ್ತಾರೆ. ಬಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಿರುವಾಗ ಈ ಪ್ರಾಣಿಗಳ ಜೊತೆ ಒಡನಾಟ ಒಳ್ಳೆಯದಲ್ಲ, ಇದರಿಂದ ಅನೇಕ ಇನ್ಫೆಕ್ಷನ್ಗಳಾಗೋದು ತುಂಬ ಹೈ ರಿಸ್ಕ್ ಇರುತ್ತೆ. ಇನ್ನೊಂದೇನೆಂದರೆ ಈ ಕ್ರೌಡೆಡ್ ಪ್ಲೇಸಸ್ ಅಂದರೆ ತುಂಬ ಕಿಕ್ಕಿರಿದಿರೋಂತಹ ಜಾಗಗಳಿಗೆ ಪೇಷಂಟ್ನ ಕರ್ಕೊಂಡು ಹೋಗಬೇಡಿ. ಯೂಶಲಿ ಕ್ಯಾನ್ಸರ್ ಗೊತ್ತಾದ ತಕ್ಷಣ ಪೇಷಂಟ್ಸು ದೇವಸ್ಥಾನ, ಚರ್ಚು, ಮಸೀದಿ ಈ ಥರ ದೇವಸ್ಥಾನ ಅಂದರೆ ದೇವರ ಈ ಸ್ಪಿರಿಚುವಲ್ ಧಾರ್ಮಿಕ ಜಾಗಗಳಿಗೆ ತುಂಬ ಹೋಗ್ತಾರೆ. ಒಂದು ಹೋಪ್ ಸಿಗಲಿ ಅಂದ್ಬಿಟ್ಟು ಅವರು ಯಾತ್ರೆಗೆ ಬರ್ತೀವಿ ಅಂತೆಲ್ಲ ಕೇಳ್ಕೊಂಡಿರ್ತಾರೆ. ಬಟ್ ಅಂಥ ಜಾಗಗಳು ಯೂಶಲಿ ತುಂಬ ಜನ ಇರ್ತಾರಲ್ಲಿ, ಮತ್ತು ಅಲ್ಲಲ್ಲೇ ಕೆಮ್ತಾ ಇರ್ತಾರೆ, ತುಂಬ ಇನ್ಫೆಕ್ಷನ್ನ ರಿಸ್ಕು ಜಾಸ್ತಿ ಇರುತ್ತೆ. ಸೊ ಅಂಥ ಜಾಗಗಳಲ್ಲಿ ನೀವು ಹೋಗಲೇಬೇಕು ಅಂತಾದರೆ ಮಾಸ್ಕ್ ಹಾಕ್ಕೊಂಡು ಹೋಗಿ, ಮತ್ತು ಹುಷಾರಾಗಿರಿ, ಅಲ್ಲಿ ಊಟ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಹೋಟೆಲ್ಗಳು ಔಟ್ಸೈಡ್ ಹೋಮ್ ಮೇಡ್ ಫುಡ್ ಅಷ್ಟೇ ತಗೊಳ್ಳಿ. ಆಚೆ ಕಡೆ ನೀವು ಮದುವೆಗೆ ಈ ಥರ ದೇವಸ್ಥಾನಗಳಿಗೆ ಎಲ್ಲ ಹೋಗೋದು ಆದಷ್ಟು ಅವಾಯ್ಡ್ ಮಾಡಿ. ನಂಬರ್ ಫೋರ್, ಟೊಬ್ಯಾಕೋ ಮತ್ತು ಆಲ್ಕೋಹಾಲ್ ಎರಡೂ ನಾವು ಕಾರ್ಸಿನೋಜನ್ಸ್ ಅಥವಾ ಕ್ಯಾನ್ಸರ್ ಉಂಟು ಮಾಡೋವಂಥ ಅಂಶಗಳು ಅಂತ ನಾವು ಹೇಳ್ತೀವಿ. ಪೇಷಂಟ್ಸು ನಮಗೆ ಕ್ಯಾನ್ಸರೇ ಬಂದಾಯಿತು, ಇನ್ನೂ ಇವಾಗ ತಂಬಾಕು ಬಿಟ್ಟು ಏನು ಉಪಯೋಗ ಆಗುತ್ತೆ, ಈಗಲಾದರೂ ನಾನು ಕುಡಿಯೋಣ ಅಂತ ಹೇಳ್ತಾರೆ. ಬಟ್ ಟೊಬ್ಯಾಕೋ ನಾವು ಇವತ್ತು ನೋ ಅಂತ ಇವಾಗ ಹೇಳಿದ್ರೆ ಅಥವಾ ಒಂದು 30 ನಿಮಿಷದಿಂದ ಅರ್ಧ ಗಂಟೆಲಾಗಲೇ ಅದರದ್ದು ಎಫೆಕ್ಟು ಶುರುವಾಗುತ್ತೆ, ಬಾಡಿ ಹೀಲಿಂಗು ಶುರುವಾಗುತ್ತೆ. ಸೊ ಈವನ್ ಕ್ಯಾನ್ಸರ್ ಪತ್ತೆ ಆದಮೇಲೂ ಸಹ ನೀವು ಟೊಬ್ಯಾಕೋಗೆ ನೋ ಅಂತ ಹೇಳಿದ್ರೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತೀವಲ್ಲ ನಾವು, ಕ್ಯಾನ್ಸರ್ ಯಾವ ಪೇಷಂಟ್ಸು ಟೊಬ್ಯಾಕೋ ಸ್ಟಾಪ್ ಮಾಡ್ತಾರೆ ಅಂಥವ್ರಿಗೆ ಕ್ಯಾನ್ಸರ್ ರೆಸ್ಪಾನ್ಸು ಟ್ರೀಟ್ಮೆಂಟ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದು ಕ್ಯಾನ್ಸರ್ ಕರಗತ್ತೆ. ಮತ್ತು ಯಾರು ಇನ್ನೂ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಸ್ಮೋಕಿಂಗು ಅಥವಾ ಈ ಗುಟ್ಕಾ ಎಲ್ಲ ಯಾರು ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಅಂಥ ಒಳ್ಳೆ ರೆಸ್ಪಾನ್ಸ್ ಬರೋದೇ ಇಲ್ಲ. ಮತ್ತು ಆಲ್ಕೋಹಾಲ್ ಏನಾಗುತ್ತೆ, ಅದೊಂದು ಇರಿಟೆಂಟು, ಅದು ಬಾಯಿ ಗಂಟಲಲ್ಲೆಲ್ಲ ಅದು ಇರಿಟೇಷನ್ ಮಾಡುತ್ತೆ. ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಸೈಡ್ ಎಫೆಕ್ಟ್ಸು ಬಾಯಿ ಹುಣ್ಣಾಗೋದು, ಗಂಟಲು ಹುಣ್ಣಾಗೋದು, ಮತ್ತು ಕ್ಯಾನ್ಸರ್ ಇದು ಮತ್ತು ಆಲ್ಕೋಹಾಲಿಂದ ನೀರಿನಂಶ ಬಾಡಿಯಿಂದ ತುಂಬ ಜಾಸ್ತಿ ಯೂರಿನ್ ಪಾಸ್ ಮಾಡೋಂಗಾಗುತ್ತೆ, ಇದರಿಂದ ಡಿಹೈಡ್ರೇಷನ್ ಸಹ ಆಗುತ್ತೆ. ಎಷ್ಟೋ ಕ್ಯಾನ್ಸರ್ ಟ್ರೀಟ್ಮೆಂಟು ಸಹ ಕಿಡ್ನಿಗೆ ಒತ್ತಡ ಕೊಡುವಂಥ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ಇಂಥ ಟ್ರೀಟ್ಮೆಂಟ್ ತೊಗೊಳ್ತಾ ಇರುವಾಗ ಆಲ್ಕೋಹಾಲ್ ತೊಗೊಂಡ್ರೆ ಅಂಥವ್ರಿಗೆ ಕಿಡ್ನಿ ಫೇಲ್ಯೂರ್ ರಿಸ್ಕು ಎಲ್ಲ ಜಾಸ್ತಿ ಆಗುತ್ತೆ. ಸೊ ಕ್ಯಾನ್ಸರ್ ಪತ್ತೆ ಆದಮೇಲೂ ಸಹ ನೀವು ಟೊಬ್ಯಾಕೋ ಮತ್ತು ಆಲ್ಕೋಹಾಲ್ಗೆ ನೋ ಅಂತ ಹೇಳಿದ್ರೆ ನಿಮ್ಮ ಚಾನ್ಸಸ್ ಆಫ್ ಸರ್ವೈವಲ್ಲು ಮತ್ತು ನೀವು ತುಂಬ ಚೆನ್ನಾಗಿರ್ತೀರ, ತುಂಬ ಕಂಫರ್ಟಬಲ್ ಆಗಿರ್ತೀರ. ಐದನೇ ಟಿಪ್ ಏನಂತಂದರೆ, ನೀವು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರುವಾಗ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಕ್ಯಾನ್ಸರ್ ಟ್ರೀಟ್ಮೆಂಟ್ ನಾವು ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ಎಲ್ಲ ಕೊಡ್ತೀವಲ್ಲ, ಇದರಿಂದ ನಮ್ಮ ರೋಗಿಯ ಸ್ಪರ್ಮ್ಸ್ ಅಂದರೆ ವೀರ್ಯಾಣುಗಳು ಮತ್ತು ಓವಮ್ ಅಂದರೆ ಅಂಡಾಣುಗಳಿಗೆ ಇದು ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ತೊಂದರೆ ಉಂಟು ಮಾಡುತ್ತೆ. ಇದರಿಂದ ಆ ಟೈಮಲ್ಲಿ ಆ ಟ್ರೀಟ್ಮೆಂಟ್ ತೊಗೊಳ್ತಾ ಇರುವಾಗ ಮಕ್ಕಳೇನಾರು ಆದರೆ ಅವ್ರಿಗೆ ತುಂಬ ಕಂಜನೆಟಲ್ ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ, ಅಂದರೆ ವಿಕಲಾಂಗ ಮಕ್ಕಳಾಗುವಂಥ ತುಂಬ ಹೈ ರಿಸ್ಕ್ ಇರುತ್ತೆ. ಇದಕ್ಕೋಸ್ಕರ ಟ್ರೀಟ್ಮೆಂಟ್ ತೊಗೊಳ್ತಾ ಇರುವಾಗ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅನೇಕ ಇನ್ಫೆಕ್ಷನ್ಗಳನ್ನ ಸಹ ನಾವು ತಡೆಗಟ್ಟೋದಕ್ಕೆ ಈ ಬ್ಯಾರಿಯರ್ ಕಾಂಟ್ರಸೆಪ್ಷನ್ ಅಂತ ನಾವು ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಈ 5 ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ, ಪ್ರತಿದಿನ ಸ್ನಾನ ಮಾಡಿ, ಹಲ್ಲುಜ್ಜಿ, ಮತ್ತು ಕ್ರೌಡೆಡ್ ಪ್ಲೇಸಸ್ಸು ತುಂಬ ಕಿಕ್ಕಿರಿದಂಥ ಪ್ರದೇಶಗಳನ್ನ ಅವಾಯ್ಡ್ ಮಾಡಿ, ಕಾಯಿಲೆ ಬಿದ್ದಿರೋಂಥವ್ರನ್ನ ಅವಾಯ್ಡ್ ಮಾಡಿ, ಟೊಬ್ಯಾಕೋ ಮತ್ತು ಆಲ್ಕೋಹಾಲ್ ಏನೋ ಹೇಳಿ, ಇದರಿಂದ ನೀವು ಇನ್ಫೆಕ್ಷನ್ ರಿಸ್ಕ್ ಏನಿದೆ ಅದನ್ನ ತಗ್ಗಿಸ್ಬೋದು, ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ನೀವು ಸುಲಭವಾಗಿ ಮತ್ತು ಸೇಫಾಗಿ ಮುಂದೆ ಹೋಗ್ಬೋದು. ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ, ಮತ್ತು ನಿಮ್ಮ
ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ರೋತ್ಸಾಹಿಸಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.